ಲೋಕಸಮರದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ನಾಯಕರ ಒತ್ತಾಯ. ಸಿಎಂ ಸ್ಥಾನ ಸಿಗುವವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಿರಿ. ಡಿನ್ನರ್ ಮೀಟಿಂಗ್ನಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಒಕ್ಕೊರಲಾಗಿ ಕೊಟ್ಟಿರುವಂತಹ ಕರೆ ಇದು. ಈಗಾಗಲೇ ರಾಜಣ್ಣ ಅವರು 3 ಡಿಸಿಎಂ ಅನ್ನು ನೇಮಕ ಮಾಡಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಒಂದೊಂದು ಸಮುದಾಯಕ್ಕೆ ಒಂದೊಂದು ಡಿಸಿಎಂ ಹಂಚಿಕೆ ಆಗಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ಒಕ್ಕಲಿಗ ನಾಯಕರು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರೇ ಮುಂದುವರಿಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ನಾವು 1 ಸೀಟ್ ಗೆದ್ದೀವಿ, 9 ಸೀಟ್ ಗೆದ್ದೀವಿ. 1 ಸೀಟ್ ಹಿಂದೆ ಇದ್ದಾಗ 9 ಸೀಟ್ ಗೆದ್ದೀವಿ. ಮುಂದೆ ಪಕ್ಷನ ಸ್ಟ್ರೆಂಥನ್ ಮಾಡಲಿಕ್ಕೆ ನಮ್ಮ ಕಮ್ಯುನಿಟಿನಲ್ಲಿ ನಾವೇನು ಕಾಂಟ್ರಿಬ್ಯೂಟ್ ಮಾಡಬೇಕು ಪಾರ್ಟಿಗೆ, ನಮ್ಮ ಪಾರ್ಟಿ ನಮಗೆ ಜಾಸ್ತಿ. ಒಬ್ಬರನ್ನ ಮುಖ್ಯಮಂತ್ರಿ, ಇಬ್ಬರು ಫೈಟ್ ಇದ್ದಾಗ ಒಬ್ಬರು ಮುಖ್ಯಮಂತ್ರಿ ಮಾಡಿ, ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿ, ಪಕ್ಷ ಅಧ್ಯಕ್ಷರು ಮಾಡಿ ಒಳ್ಳೆಯ ಖಾತೆ ಕೊಟ್ಟಿದ್ದಾರೆ. ಅದಲ್ಲದೆ ಬೋರ್ಡ್ ಚೇರ್ಮನ್ಗಳು ಮಾಡಿದ್ದಾರೆ, ಎಮ್ ಎಲ್ ಸಿಗಳು ಮಾಡಿದ್ದಾರೆ, ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ, 7-8 ಜನಕ್ಕೆ MP ಟಿಕೆಟ್ ಕೊಟ್ಟಿದ್ದಾರೆ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈಗ ರಾಜೀವ್ಗೌಡ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, MLED ಆರ್ತಿ ಕೃಷ್ಣ ಇರ್ಬೋದು, ಗೋವಿಂದ ರಾಜ ಇರ್ಬೋದು, ಈ ಥರದ್ದೆಲ್ಲ ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟು ನಮ್ಮ ಕಮ್ಯುನಿಟಿನ ನಾವು ಹೆಚ್ಚು ಕಾಂಗ್ರೆಸ್ಗೆ ಪ್ರಬಲವಾಗಿ ನಿಲ್ಲೋ ಥರ ಮಾಡಬೇಕು. ಅದಷ್ಟೇ ಜನರೆಲ್ಲ ಡಿಸ್ಕಸ್. ಸರ್, ಯಾರ ನೇತೃತ್ವದಲ್ಲಿ ಹೋಗ್ಬೇಕಂತ?